ವಿಜಯಪುರ ಜಿಲ್ಲೆಯ ನಿಡಗುಂದಿ ಎಲ್ಟಿ ಶಾಲೆಯ ಎಂಎಚ್ ಲಷ್ಕರಿಯವರನ್ನು ರಾಜ್ಯ ಸರ್ಕಾರ ಗುರುತಿಸಿ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಈ ಶಿಕ್ಷಕರ ಸಾಧನೆ ಕುರಿತಾಗಿ ಇತ್ತೀಚೆಗೆ ವಿಸ್ತಾರ ನ್ಯೂಸ್ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಶೀರ್ಷಿಕೆಯ ಅಡಿ ವರದಿ ಕೂಡ ಪ್ರಸಾರ ಮಾಡಿತ್ತು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಮತ್ತು ಉಳಿವಿಗಾಗಿ ಇವರ ಶ್ರಮವನ್ನು ಗುರುತಿಸಿ ಪ್ರಶಸ್ತಿ ನೀಡಲಾಗಿದೆ. ಇಂದು ಬೆಂಗಳೂರಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ವಿಜಯಪುರ ಜಿಲ್ಲೆಯ ನಿಡಗುಂದಿಯ ಎಲ್ಟಿ ಸರ್ಕಾರಿ ಶಾಲೆಯ ಶಿಕ್ಷಕರು ಈಗಾಗಲೇ ನಮ್ಮ ವಿಸ್ತಾರ ನ್ಯೂಸ್ನ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನ ಸತತವಾಗಿ ಮುಂದುವರಿಸ್ತಾ ಬಂದಿದ್ದೀವಿ. ಅಭಿಯಾನದ ಭಾಗವಾಗಿ ಶಿಕ್ಷಕರನ್ನು ಗುರುತಿಸಿ ವಿಸ್ತಾರ ನ್ಯೂಸ್ ಈ ಮೊದಲೇ ಮಾತನಾಡಿತ್ತು. ಇದೀಗ ಅವರಿಗೆ ರಾಜ್ಯ ಸರ್ಕಾರ ಗುರುತಿಸಿ ಗೌರವ ನೀಡುತ್ತಾ ಇರೋದು. ಆರಂಭಗೊಂಡಿರತಕ್ಕಂಥ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ 2016 ನಾನು ಹಾಗೂ ಈ ಶಾಲೆಯಲ್ಲಿ ಇರ್ತಕ್ಕಂಥ ಮುಖ್ಯ ಗುರುಗಳ ಸಹಕಾರದಿಂದ ಮೊಟ್ಟ ಮೊದಲಾಗಿ ಒಂದು 50-60 ಸಾವಿರ ರೂಪಾಯಿಗಳನ್ನ ಶಾಲೆಗೆ ಕಾಣಿಕೆ ರೂಪದಲ್ಲಿ ಕೊಟ್ಟು ಸ್ಮಾರ್ಟ್ ಟಿವಿಯನ್ನು ತಂದು ಈ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಶಾಲೆಗೆ ಆಕರ್ಷಣೀಯವಾಗಿ ಮಾಡುವಂತ ಪ್ರಯತ್ನನ ನಾವು ಮಾಡಿದ್ವಿ. ಇದರ ಪ್ರತಿಫಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡಗುಂದಿ ಎಲ್ಟಿ ಈ ಒಂದು ಶಾಲೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಒಂದು ಎಲ್ಲರ ಮನೆ ಮಾತಾಗಿರುವಂತಹ ಶಾಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಶಾಲೆ ಇದು ನಮ್ಮ ಹೆಮ್ಮೆಯ ಶಾಲೆ. ಯಾಕಂತಂದ್ರೆ ಇಲ್ಲಿ ಈ ಒಂದು ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಯುತ ಆರ್ಯನ್ ಅದಾಬ್ ಸರ್ ಅವರು ಹಾಗೂ ಸಹಶಿಕ್ಷಕರಾದಂತಹ ನಲಿಕಲಿ ಖ್ಯಾತಿಯ ಹಾಗೂ ನಲಿಕಲಿಯ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಎಂಎಚ್ ಲಷ್ಕರಿ ಸರ್ ಅವರು ಕೂಡ ಇಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಹಾಗೂ ಒಂದು ಚಟುವಟಿಕೆಯುಕ್ತವಾಗಿ ಇಲ್ಲಿ ಒಂದು ಪಾಠ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.